ಎಂಟನೇ ತರಗತಿ ದೈಹಿಕ ಶಿಕ್ಷಣ ಮೌಲ್ಯಾಂಕನ ಮಾರ್ಚ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಮಾದರಿ ಪ್ರಶ್ನೋತ್ತರ ಪತ್ರಿಕೆ ವಿತ್ ಆನ್ಸರ್ಸ್ ಸೊ ಥರ್ಟಿ ತ್ರೀ ಕ್ವೆಶನ್ಸ್ ಕೊಟ್ಟಿದ್ದಾರೆ ಮೂವತ್ತ್ ಮೂರು ಕ್ವೆಶನ್ಸು ಸೊ ಮೊದಲನೇದು ನೋಡೋಣ ದೈಹಿಕ ಸಾಮರ್ಥ್ಯದ ಘಟಕಾಂಶಗಳು ಎ ಬಲ ಬಿ ಕಷ್ಟ ಸಹಿಷ್ಣುತೆ ಸಿ ಮೈಮಣಿತ ಡಿ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲವೂ ಅಂದರೆ ಬಲ ಮೈಮಣಿತ ಕಷ್ಟ ಸಹಿಷ್ಣುತೆ ಸೊ ಇವೆಲ್ಲವೂ ಸೇರುತ್ತೆ ದೈಹಿಕ ಸಾಮರ್ಥ್ಯದ ಘಟಕಾಂಶಗಳಾಗಿ ಹುಕೆಟ್ ಈ ಕ್ರೀಡೆಗೆ ಸಂಬಂಧಿಸಿದ ಪದ ಅದು ಹಾಕಿನ ಇಲ್ಲ ವಾಲಿಬಾಲ್ ಇಲ್ ಅಥವಾ ಕ್ರಿಕೆಟ್ ಅಥವಾ ಕಬಡ್ಡಿ ಸರಿಯಾದ ಉತ್ತರ ಆಪ್ಷನ್ ಎ ಹಾಕಿ ಎತ್ತರದ ಜಿಗಿತದಲ್ಲಿ ಒಂದು ನಿರ್ದಿಷ್ಟ ಎತ್ತರಕ್ಕೆ ನೀಡುವ ಪ್ರಯತ್ನಗಳ ಸಂಖ್ಯೆ ಆಪ್ಷನ್ ಎ ಒಂದು ಆಪ್ಷನ್ ಬಿ ಎರಡು ಆಪ್ಷನ್ ಸಿ ಮೂರು ಆಪ್ಷನ್ ಸಿ ನಾಲ್ಕು ಸರಿಯಾದ ಉತ್ತರ ಆಪ್ಷನ್ ಸಿ ಮೂರು ಅಷ್ಟಾಂಗ ಯೋಗದ ಮೂರನೇ ಮೆಟ್ಟಿಲು ಆಸನ ಸಮಾಧಿ ಯಮ ಪ್ರತ್ಯಾಹಾರ ಸರಿಯಾದ ಉತ್ತರ ಆಪ್ಷನ್ ಎ ಆಸನ ಇದು ಸಕಾರಾತ್ಮ ಭಾವನೆಗೆ ಸೂಕ್ತ ಉದಾಹರಣೆ ಆಪ್ಷನ್ ಎ ದ್ವೇಷ ಆಪ್ಷನ್ ಬಿ ಸಿಟ್ಟು ಆಪ್ಷನ್ ಸಿ ಪ್ರೇಮ ಆಪ್ಷನ್ ಸಿ ಅಸೂಯೆ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರೇಮ ಶಟಲ್ ಇರುವ ಒಟ್ಟು ಗರಿಗಳ ಸಂಖ್ಯೆ ಹದಿನಾಲ್ಕ ಅಥವಾ ಹದಿನಾರ ಅಥವಾ ಹದಿನೆಂಟ ಇಲ್ಲವ ಇಪ್ಪತ್ತ ಸರಿಯಾದ ಉತ್ತರ ಆಪ್ಷನ್ ಬಿ ಹದಿನಾರು ದೊಡ್ಡ ಮೆದಳು ತನ್ನ ಕಾರ್ಯ ನಿಲ್ಲಿಸಿದಾಗ ಉಂಟಾಗುವ ಸ್ಥಿತಿ ಬಾಯಾರಿಕೆ ಅಥವಾ ನಿಶಕ್ತಿ ಅಥವಾ ವಾಂತಿಯಾಗುವುದು ಅಥವಾ ಪ್ರಜ್ಞೆ ತಪ್ಪುವುದು ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರಜ್ಞೆ ತಪ್ಪುವುದು ರಾಷ್ಟ್ರಗೀತೆಯಲ್ಲಿ ಹಾಡುವ ಒಟ್ಟು ಸಾಲುಗಳು ಹತ್ತು ಅಥವಾ ಹದಿಮೂರು ಅಥವಾ ಹದಿನೈದು ಅಥವಾ ಹದಿನೆಂಟು ಸಾಲುಗಳು ಸರಿಯಾದ ಉತ್ತರ ಆಪ್ಷನ್ ಬಿ ಹದಿಮೂರು ಸಾಲುಗಳು ಈ ಪಟ್ಟಿಯಲ್ಲಿ ಕೊಟ್ಟಿರುವ ಮಾಹಿತಿಯನ್ನು ಓದಿ ಮತ್ತು ಬಿ ಪಟ್ಟಿಯಲ್ಲಿರುವ ಮಾಹಿತಿಗೆ ಹೊಂದಿಸಿ ಉತ್ತರಗಳನ್ನು ಕ್ರಮಾಕ್ಷರಗಳೊಂದಿಗೆ ಬರೆಯಿರಿ ನೋಡಿ ನಾನಿಲ್ಲಿ ನಂಬರ್ಸ್ ಹಾಕಿದ್ದೀನಿ ಬಟ್ ನೀವು ಈ ರೀತಿ ಮಾಡಬಾರ್ದು ಇಲ್ಲಿ ಕೆಳಗಡೆ ಲೈನ್ಸ್ ಕೊಟ್ಟಿದ್ದಾರಲ್ಲ ಅಲ್ಲಿ ಆಪ್ಷನ್ ಎಗೆ ಸರಿಯಾದ ಉತ್ತರನ ಆಪ್ಷನ್ ಬಿ ಕಾಲಮಲ್ಲಿ ನೀವು ಬರೀಲೇಬೇಕು ಅದೇ ಸರಿಯಾದ ಕ್ರಮ ಸೊ ಎ ಪಟ್ಟಿಯಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡೋಣ ದೈಹಿಕ ಚಟುವಟಿಕೆ ಹ್ಯಾಂಡ್ಬಾಲ್ ಬಾಸ್ಕೆಟ್ಬಾಲ್ ಮ್ಯಾರಥಾನ್ ಎತ್ತರ ಜಿಗಿತ ಪ್ರಥಮ ರಾಷ್ಟ್ರಧ್ವಜ ಆರೋಹಣ ಬಿ ಪಟ್ಟಿಯಲ್ಲಿ ಏಳು ಆಟಗಾರರು ನಲವತ್ತೆರಡು ಪಾಯಿಂಟ್ ನೂರ ತೊಂಬತ್ತೈದು ಕಿಲೋಮೀಟರ್ ಸಹನಾ ಕುಮಾರಿ ಆಗಸ್ಟ್ ಏಳು ಸಾವಿರದ ಒಂಬೈನೂರ ಆರು ಇಪ್ಪತ್ತೆಂಟು ಎಂಟು ಹದಿನೈದು ಮೀಟರ್ ದೀರ್ಘಕಾಲಿಕ ಆರೋಗ್ಯ ಜನವರಿ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತು ಸೊ ಇವಾಗ ಸರಿಯಾದ ಉತ್ತರಗಳನ್ನು ನೋಡೋಣ ದೈಹಿಕ ಚಟುವಟಿಕೆ ದೀರ್ಘಕಾಲಿಕ ಆರೋಗ್ಯ ಹ್ಯಾಂಡ್ಬಾಲ್ ಏಳು ಆಟಗಾರರು ಬಾಸ್ಕೆಟ್ಬಾಲ್ ಇಪ್ಪತ್ತೆಂಟು ಇಂಟು ಹದಿನೈದು ಮೀಟರ್ ಮ್ಯಾರಥಾನ್ ನಲವತ್ತೆರಡು ಪಾಯಿಂಟ್ ನೂರ ತೊಂಬತ್ತೈದು ಕಿಲೋಮೀಟರ್ ಎತ್ತರದ ಜಿಗಿತ ಸಹನಾ ಕುಮಾರಿ ಪ್ರಥಮ ರಾಷ್ಟ್ರಧ್ವಜ ಆರೋಹಣ ಆಗಸ್ಟ್ ಏಳು ಸಾವಿರದ ಒಂಬೈನೂರ ಆರು ಸೊ ನಾನು ಮುಂಚೆನೇ ಹೇಳಿದ್ದೀನಲ್ಲ ನೀವು ಈ ಲೈನ್ಸಲ್ಲಿ ಆಪ್ಷನ್ಸ್ನ ಸರಿಯಾಗಿ ಬರಿಬೇಕಾಗುತ್ತೆ ಎರಡೂ ಕಾಲಮ್ ಬರಿಬೇಕು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಸೊ ಹತ್ತು ಕ್ವಶನ್ ಕೊಟ್ಟಿದ್ದಾರೆ ಒಂದು ಮಾರ್ಕು ವಾಲಿಬಾಲ್ ಅಂಕಣ ಯಾವ ಆಕಾರದಲ್ಲಿದೆ ವಾಲಿಬಾಲ್ ಆಟದ ಅಂಕಣ ಆಯುತಾಕಾರದಲ್ಲಿದೆ ವಾಲಿಬಾಲ್ ಆಟದಲ್ಲಿ ಬಳಸುವ ಉಪಕರಣಗಳನ್ನು ಪಟ್ಟಿ ಮಾಡಿ ವಾಲಿಬಾಲ್ ಆಟದಲ್ಲಿ ಬಳಸುವ ಉಪಕರಣಗಳು ಚೆಂಡು ಜಾಳಿಗೆ ಆಂಟನಾ ಕಂಬಗಳು ಥ್ರೋ ಆಫ್ ಈ ಪದವನ್ನು ಯಾವ ಆಟದಲ್ಲಿ ಬಳಸುತ್ತಾರೆ ಥ್ರೋ ಆಫ್ ಪದವನ್ನು ಹ್ಯಾಂಡ್ಬಾಲ್ ಆಟದಲ್ಲಿ ಬಳಸುತ್ತಾರೆ ಬಾಸ್ಕೆಟ್ಬಾಲ್ ಆಟದಲ್ಲಿ ಫ್ರೀ ಥ್ರೋಗೆ ಎಷ್ಟು ಅಂಕಗಳನ್ನು ನೀಡಲಾಗುತ್ತದೆ ಬಾಸ್ಕೆಟ್ಬಾಲ್ ಆಟದಲ್ಲಿ ಫ್ರೀ ಥ್ರೋಗೆ ಒಂದು ಅಂಕವನ್ನು ನೀಡಲಾಗುತ್ತದೆ ಬ್ಯಾಡ್ಮಿಂಟನ್ ಆಟದಲ್ಲಿ ಆಟಗಾರನ ಅಂಕವು ಸಮಸಂಖ್ಯೆಯಲ್ಲಿದ್ದಾಗ ಯಾವ ಅಂಕಣದಿಂದ ಸರ್ವಿಸ್ ಮಾಡಲಾಗುತ್ತದೆ ಬ್ಯಾಡ್ಮಿಂಟನ್ ಆಟದಲ್ಲಿ ಆಟಗಾರನ ಅಂಕಣವು ಸಮ ಸಂಖ್ಯೆಯಲ್ಲಿದ್ದಾಗ ಬಲಭಾಗದ ಅಂಕಣದಿಂದ ಸರ್ವಿಸ್ ಮಾಡಲಾಗುತ್ತದೆ ಮಧ್ಯಮ ಮತ್ತು ದೂರದ ಓಟಗಳಲ್ಲಿ ಮುಕ್ತಾಯದ ಫಲಿತಾಂಶವನ್ನು ಯಾರು ನೀಡುತ್ತಾರೆ ಮಧ್ಯಮ ಮತ್ತು ದೂರದ ಓಟಗಳಲ್ಲಿ ಮುಕ್ತಾಯದ ಫಲಿತಾಂಶವನ್ನು ತೀರ್ಪುಗಾರರು ನೀಡುತ್ತಾರೆ ಎತ್ತರ ಜಿಗಿತದ ಒಂದು ಅಕ್ರಮವನ್ನು ತಿಳಿಸಿ ಸ್ಪರ್ಧೆಯು ಪ್ರಾರಂಭವಾದ ನಂತರ ಯತ್ನದ ಅಭ್ಯಾಸಗಳನ್ನಾಗಲಿ ಅಥವಾ ಓಡಿಬರುವುದು ಇದು ಒಂದು ಅಕ್ರಮ ಭಾವನೆಗಳು ಎಂದರೇನು ವ್ಯಕ್ತಿಯು ಸಂತೋಷಗೊಂಡಾಗ ಅಥವಾ ದುಃಖ ಪೀಡಿತನಾದಾಗ ಮನಸ್ಸಿನ ಉದ್ರೇಕ ಸ್ಥಿತಿಯನ್ನು ತಲುಪುತ್ತಾನೆ ಇದೇ ಭಾವನೆಗಳು ನಮ್ಮ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು ನಮ್ಮ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರು ಪಿಂಗಾಲಿ ವೆಂಕಯ್ಯನವರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಹತ್ತೊಂಬತ್ತನೇ ಪ್ರಶ್ನೆ ನಮ್ಮ ರಾಷ್ಟ್ರಗೀತೆಯನ್ನು ಗರಿಷ್ಠ ಎಷ್ಟು ಸಮಯದಲ್ಲಿ ಹಾಡಿ ಮುಗಿಸಬೇಕು ರಾಷ್ಟ್ರಗೀತೆಯನ್ನು ನಿಯಮದಂತೆ ನಲವತ್ತೆಂಟರಿಂದ ಇಪ್ಪತ್ತೆರಡು ಸೆಕೆಂಡ್ನೊಳಗೆ ಹಾಡಬೇಕು ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಸೊ ಇದು ಎರಡು ಮಾರ್ಕ್ ಪ್ರಶ್ನೆ ಎಂಟನ್ನು ಎಂಟು ಪ್ರಶ್ನೆಗಳನ್ನು ಕೇಳಿದಿರಲಿ ದೈಹಿಕ ವ್ಯಾಯಾಮದ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ನಿನಗೆ ದೊರಕುವ ಲಾಭಗಳೇನು ಕ್ರಮಬದ್ಧ ದೈಹಿಕ ಶಿಕ್ಷಣವು ಶಾಲಾ ಹಂತದಲ್ಲಿ ತನ್ನದೇ ಆದ ಮಹತ್ವವನ್ನು ಹೊಂದಿದೆ ಅವುಗಳೆಂದರೆ ದೈಹಿಕ ದೈಹಿಕ ದ್ರಾಢ್ಯತೆಯನ್ನು ಹೆಚ್ಚಿಸುವುದು ದೀರ್ಘಕಾಲಿಕ ಆರೋಗ್ಯದ ಲಾಭಗಳಾಗುತ್ತದೆ ಭೌತಿಕ ಬೆಳವಣಿಗೆಗೆ ಪೂರಕವಾಗುತ್ತದೆ ಸಮಾಜದಲ್ಲಿ ಹೊಂದಿಕೊಳ್ಳುವ ಮನೋಭಾವ ಬೆಳೆಸುತ್ತವೆ ಕ್ರೀಡಾ ಮನೋಭಾವನೆಯನ್ನು ಕಲಿಸುತ್ತದೆ ಹ್ಯಾಂಡ್ಬಾಲ್ ಆಟದ ವೇಳೆ ಶಿಕ್ಷೆ ವಿಧಿಸುವ ಕ್ರಮ ಹೇಗೆ ಹ್ಯಾಂಡ್ಬಾಲ್ ಆಟದ ವೇಳೆ ಶಿಕ್ಷೆ ವಿಧಿಸುವ ಕ್ರಮ ರಕ್ಷಣಾ ಆಟಗಾರನೇನಾದರೂ ಆಕ್ರಮಣ ಆಟಗಾರರಿಗೆ ಅಂಕ ಗಳಿಸಲು ಅಡ್ಡಿಯನ್ನು ಆಕ್ರಮಣ ತಂಡದವರಿಗೆ ಅಂಕಗಳಿಸಲು ನೇರ ಅವಕಾಶವನ್ನು ಪೆನಾಲ್ಟಿ ಮೂಲಕ ಕಲ್ಪಿಸಲಾಗುವುದು ಇತರೆ ಸಂದರ್ಭದಲ್ಲಿ ಯಾವುದೇ ತಂಡದ ಆಟಗಾರ ಒರಟು ಪ್ರದರ್ಶನ ತೋರ್ಪಡಿಸಿದಲ್ಲಿ ಎದುರಾಳಿಗಳಿಗೆ ಚೆಂಡನ್ನು ಮಾಡಲು ಮುಕ್ತ ಅವಕಾಶವನ್ನು ಫ್ರೀ ಥ್ರೋ ನೀಡಲಾಗುವುದು ಇಂತಹ ಪ್ರದರ್ಶನ ಮುಂದುವರಿಸಿದಲ್ಲಿ ಅಥವಾ ಒರಟುತನದ ತೀವ್ರತೆ ಹೆಚ್ಚಿಸಿದಲ್ಲಿ ಎದುರಾಳಿ ಆಟಗಾರರಿಗೆ ಶಿಕ್ಷೆಯನ್ನು ಅನುಕ್ರಮವಾಗಿಸಲಾಗುವುದು ಅದರಲ್ಲಿ ಹಳದಿ ಕಾರ್ಡ್ ಎರಡು ನಿಮಿಷದ ಅಮಾನತು ಮತ್ತು ಕೆಂಪು ಕಾರ್ಡ್ ನೀಡಿ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ ಬಾಸ್ಕೆಟ್ಬಾಲ್ ಆಟದಲ್ಲಿನ ನಿಯಮ ಉಲ್ಲಂಘನೆಗಳನ್ನು ಪಟ್ಟಿ ಮಾಡಿ ನಿಯಮ ಉಲ್ಲಂಘನೆಗಳು ಎರಡು ಕೈಗಳಿಂದ ಚೆಂಡನ್ನು ಏಕಕಾಲದಲ್ಲಿ ಪುಟಿಸುವುದು ಚೆಂಡನ್ನು ಕೈಗಳಲ್ಲಿ ಹಿಡಿದು ಒಂದಕ್ಕಿಂತ ಹೆಚ್ಚು ಹೆಜ್ಜೆಗಳನ್ನು ಇಡುವುದು ಪುಟಿಸಿದ ನಂತರ ಚೆಂಡನ್ನು ಹಿಡಿದು ಮತ್ತೆ ಪುಟಿಸುವುದು ಉದ್ದೇಶಪೂರ್ವಕವಾಗಿ ಕಾಲನ್ನು ಬಳಸಿ ಚೆಂಡನ್ನು ನಿಯಂತ್ರಿಸುವುದು ಪುಟಿಸುವಾಗ ಚೆಂಡನ್ನು ಮಧ್ಯಕ್ಕಿಂತ ಕೆಳಭಾಗದಲ್ಲಿ ಹಿಡಿಯುವುದು ಮೂರು ಸೆಕೆಂಡ್ಗಳ ನಿಯಮ ಉಲ್ಲಂಘನೆ ಐದು ಸೆಕೆಂಡುಗಳ ನಿಯಮ ಉಲ್ಲಂಘನೆ ಎಂಟು ಮತ್ತು ಇಪ್ಪತ್ನಾಲ್ಕು ಸೆಕೆಂಡುಗಳ ನಿಯಮ ಉಲ್ಲಂಘನೆ ಇತ್ಯಾದಿ ಬ್ಯಾಡ್ಮಿಂಟನ್ ಆಟದಲ್ಲಿ ಬಳಸುವ ಉಪಕರಣಗಳನ್ನು ಪಟ್ಟಿ ಮಾಡಿ ಶಟ್ಲ್ಕಾಕ್ ರಾಕೆಟ್ ಜಾಲಿಗೆ ಕಂಬಗಳು ಇತ್ಯಾದಿ ಜಾಳಿಗೆ ಸಿಕ್ಸ್ ಪಾಯಿಂಟ್ ಒನ್ ಆರು ಪಾಯಿಂಟ್ ಒಂದು ಮೀಟರ್ ಉದ್ದ ಹಾಗೂ ಎಪ್ಪತ್ತಾರು ಸೆಂಟಿಮೀಟರ್ ಅಗಲವನ್ನು ಹೊಂದಿರುತ್ತದೆ ಜಾಳಿಗೆಯಲ್ಲಿನ ಚೌಕದ ಅಳತೆ ಕನಿಷ್ಠ ಹದಿನೈದು ಮಿಲಿಮೀಟರ್ ಗರಿಷ್ಠ ಇಪ್ಪತ್ತು ಮಿಲಿಮೀಟರ್ ಇರಬೇಕು ಜಾಳಿಗೆಯ ಮೇಲಂಚು ಬಿಳಿಯ ಬಣ್ಣದಿಂದ ಕೂಡಿದ್ದು ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಅಗಲವನ್ನು ಹೊಂದಿರುತ್ತದೆ ಜಾಳಿಗೆಯ ಮೇಲಂಚಿನಿಂದ ಹಾಯ್ದ ಉತ್ತಮ ದರ್ಜೆಯ ದಾರವನ್ನು ಎರಡೂ ಕಂಬಗಳಿಗೆ ಬಿಗಿಯಾಗಿ ಕಟ್ಟಲಾಗುತ್ತದೆ ಈ ರೀತಿ ಕಟ್ಟಲಾದ ಜಾಳಿಗೆಯು ಅಂಕಣದ ಮಧ್ಯಭಾಗದಲ್ಲಿ ನೆಲದಿಂದ ನೂರ ಐವತ್ತೆರಡು ಮೀಟರ್ ಎತ್ತರವಿರುತ್ತದೆ ಹಾಗೂ ಕಂಬಗಳ ಹತ್ತಿರ ಜಾಳಿಗೆಯು ನೆಲದಿಂದ ನೂರ ಐವತ್ತೈದು ಮೀಟರ್ ಎತ್ತರವಿರುತ್ತದೆ ನಿನ್ನ ಗೆಳೆಯನಿಗೆ ನೀನು ಪ್ರಾಣಾಯಾಮ ಪೂರ್ವಸಿದ್ಧತೆಯ ಬಗ್ಗೆ ನೀಡುವ ಸಲಹೆ ಸೂಚನೆಗಳೇನು ಪ್ರಾಣಾಯಾಮಕ್ಕೆ ಪೂರ್ವಸಿದ್ಧತೆ ಪ್ರಾತಃ ಕಾಲ ಅಥವಾ ಸಂಜೆಯ ಸಮಯ ಪ್ರಾಣಾಯಾಮ ಮಾಡಲು ಯೋಗ್ಯವಾದುದು ಸೂಕ್ತವಾದ ನೆಲಹಾಸಿನ ಮೇಲೆ ಪ್ರಾಣಾಯಾಮ ಮಾಡಬೇಕು ಮಲಮೂತ್ರ ವಿಸರ್ಜನೆ ಮುಗಿಸಿರಬೇಕು ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ ಮಾಡುವುದು ಸೂಕ್ತ ಊಟ ಹಾಗೂ ಉಪಹಾರ ಸೇವಿಸಿದ ಸುಮಾರು ಎರಡು ಗಂಟೆಯ ನಂತರ ಅಭ್ಯಾಸ ಸಕಾರಾತ್ಮಕ ಭಾವನೆಗಳನ್ನು ಹೊಂದಿರುವ ವ್ಯಕ್ತಿಗಳಲ್ಲಿ ನೀನು ಗುರುತಿಸುವ ಪ್ರಮುಖ ಅಂಶಗಳು ಯಾವುವು ಮಾನಸಿಕ ಆರೋಗ್ಯವಂತನ ಲಕ್ಷಣಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬಲ್ಲ ಎಂಬ ಆತ್ಮವಿಶ್ವಾಸ ಇರುತ್ತದೆ ಬಲವಾದ ಸನ್ನಿವೇಶಗಳಿಗೆ ಹೊಂದಾಣಿಕೆ ಮಾಡಿಕೊಳ್ಳುವ ಸಾಮರ್ಥ್ಯ ಇರುತ್ತದೆ ಭಾವನೆಗಳ ಮೇಲೆ ನಿಯಂತ್ರಣ ಹೊಂದಿರುತ್ತಾನೆ ಸಮಯ ಪ್ರಜ್ಞೆ ಹೆಚ್ಚಿರುತ್ತದೆ ಸಮಾಜದಲ್ಲಿ ಉತ್ತಮ ನಾಗರಿಕನಾಗಿ ಬದುಕಲು ಸಹಕಾರಿಯಾಗುತ್ತಾನೆ ಕ್ರೀಡಾಂಗಣದಲ್ಲಿ ನಿನ್ನ ಸ್ನೇಹಿತನು ಪ್ರಜ್ಞೆ ತಪ್ಪಿದಾಗ ನೀನು ಉಪಚರಿಸುವ ಕ್ರಮವೇನು ವೈದ್ಯರನ್ನು ಶೀಘ್ರವಾಗಿ ಕರೆಸುವುದು ಮೂರ್ಛೆ ಹೋದ ವ್ಯಕ್ತಿಯನ್ನು ಅಂಗಾತ ಮಲಗಿಸುವುದು ಮುಖವು ಕೆಂಪಾಗಿದ್ದರೆ ವ್ಯಕ್ತಿಯ ತಲೆಯನ್ನು ಎತ್ತಿ ಹಿಡಿಯಬೇಕು ವಾಂತಿ ಮಾಡುತ್ತಿದ್ದರೆ ತಲೆಯನ್ನು ಪಕ್ಕಕ್ಕೆ ಭಾಗಿಸಬೇಕು ಈ ಕೆಳಗಿನ ಪ್ರಶ್ನೆಗಳಿಗೆ ಐದು ಅಥವಾ ಆರು ವಾಕ್ಯಗಳಲ್ಲಿ ಉತ್ತರಿಸಿ ಇದು ತ್ರೀ ಮಾರ್ಕ್ಸ್ ಕ್ವಶನ್ ಹ್ಯಾಂಡ್ಬಾಲ್ ಕ್ರೀಡೆಯನ್ನು ಒಲಿಂಪಿಕ್ಸ್ನಲ್ಲಿ ಸೇರಿಸಿಕೊಂಡಿರುವ ಕ್ರಮ ಹೇಗೆ ಸಾವಿರದ ಒಂಬೈನೂರ ಮೂವತ್ತಾರರ ಬರ್ಲಿನ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಪ್ರದರ್ಶನಕ್ಕೆಂದು ಹ್ಯಾಂಡ್ಬಾಲ್ ಪಂದ್ಯಾಟವನ್ನು ಏರ್ಪಡಿಸಲಾಗಿತ್ತು ತಂಡದವರು ಈ ಪಂದ್ಯದಲ್ಲಿ ಗಮನಾರ್ಹ ಸಾಧನೆಯನ್ನು ತೋರ್ಪಡಿಸಿದಾದರೂ ಮುಂದಿನ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಹ್ಯಾಂಡ್ಬಾಲ್ ಕ್ರೀಡೆಯನ್ನು ಸೇರ್ಪಡಿಸಗೊಳಿಸಿರಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಮುನಿಚ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಪುರುಷರಿಗಾಗಿ ಪ್ರಥಮ ಬಾರಿ ಅಧಿಕೃತವಾಗಿ ಸೇರ್ಗೊಳಿಸಲಾಯಿತು ಈ ಕ್ರೀಡೆಯನ್ನು ಸಾವಿರದ ಒಂಬೈನೂರ ಎಪ್ಪತ್ತಾರರ ಮ್ಯಾಂಟ್ರಿಯಾಲ್ ಒಲಂಪಿಕ್ ಕ್ರೀಡಾಕೂಟದಲ್ಲಿ ಮಹಿಳೆಯರಿಗಾಗಿ ಅಧಿಕೃತವಾಗಿ ಸೇರಿಸಲಾಯಿತು ಬಾಸ್ಕೆಟ್ಬಾಲ್ ಆಟದಲ್ಲಿ ಅಗತ್ಯವಿರುವ ಕ್ರೀಡೋಪಕರಣಗಳನ್ನು ಪಟ್ಟಿ ಮಾಡಿ ಸಲಕರಣೆಗಳ ಪರಿಚಯ ಚೆಂಡು ಗೋಲಾಕಾರವಾಗಿದ್ದು ಚರ್ಮ ಅಥವಾ ರಬ್ಬರ್ನಿಂದ ನಿರ್ಮಿಸಲ್ಪಟ್ಟಿರುತ್ತದೆ ಚೆಂಡಿನೊಳಗೆ ಗಾಳಿ ಒತ್ತಡವನ್ನು ಪರೀಕ್ಷಿಸಲು ಅದನ್ನು ಸುಮಾರು ಒಂದು ಪಾಯಿಂಟ್ ಎಂಬತ್ತು ಮೀಟರ್ ಎತ್ತರದಿಂದ ಬೀಳಿಸಿದಾಗ ಅದರ ಭಾಗವು ಒಂದು ಪಾಯಿಂಟ್ ಇಪ್ಪತ್ತು ಮೀಟರ್ನಿಂದ ಒಂದು ಪಾಯಿಂಟ್ ನಲವತ್ತು ಮೀಟರ್ನಷ್ಟು ಎತ್ತರಕ್ಕೆ ಪುಟಿಯಬೇಕು ಹಿಂಭಾಗದ ಹಲಗೆಯು ಅಡ್ಡವಾಗಿ ಒಂದು ಪಾಯಿಂಟ್ ಎಂಬತ್ತು ಮೀಟರ್ ಹಾಗೂ ಲಂಬವಾಗಿ ಒಂದು ಪಾಯಿಂಟ್ ಸೊನ್ನೆ ಐದು ಮೀಟರ್ ಇರುತ್ತದೆ ಇದನ್ನು ಪಾರದರ್ಶಕ ವಸ್ತುವಿನಿಂದ ಮಾಡಿರಬೇಕು ಇಲ್ಲವಾದಲ್ಲಿ ಇದಕ್ಕೆ ಬಿಳಿಯ ಬಣ್ಣ ಲೇಪನವನ್ನು ಹಚ್ಚಿರಬೇಕು ಇದರ ಮೇಲಿನ ಗೆರೆಗಳನ್ನು ಸ್ಪಷ್ಟವಾಗಿ ಕಾಣುವಂತೆ ಹಾಕಿರಬೇಕು ಈ ಹಲಗೆಯ ಒಳಗಿನ ಆಯುತಾಕಾರವು ಅಡ್ಡವಾಗಿ ಐವತ್ತೊಂಬತ್ತು ಸೆಂಟಿಮೀಟರ್ ಹಾಗೂ ಲಂಬವಾಗಿ ನಲವತ್ತೈದು ಸೆಂಟಿಮೀಟರ್ ಇರಬೇಕು ಎಲ್ಲ ಗೆರೆಗಳ ಅಗಲ ಐದು ಸೆಂಟಿಮೀಟರ್ ಇರುತ್ತದೆ ಮಾಡಿ ಬ್ಯಾಡ್ಮಿಂಟನ್ ಈ ಹೆಸರು ಹೇಗೆ ಬಂದಿತು ಸಾವಿರದ ಎಂಟುನೂರ ಮೂರರಲ್ಲಿ ಇಂಗ್ಲೆಂಡಿನ ಗೌಸೆಟರ್ ಪಿರಿಯಲ್ಲಿ ಬ್ಲೂಫೋರ್ಟ್ ಡ್ಯೂಕ್ನ ಮನೆಯಲ್ಲಿ ಸಂತೋಷಕೂಟವೊಂದನ್ನು ಏರ್ಪಡಿಸಲಾಗಿತ್ತು ಅಲ್ಲಿಗೆ ಆಗಮಿಸಿದ ಅತಿಥಿಗಳ ಮನೋರಂಜನೆಗೋಸ್ಕರ ಈ ಆಟವನ್ನು ಆರ್ ಪ್ರಾರಂಭಿಸಿದರು ಡ್ಯೂಕ್ನ ಮನೆಯಾದ ಬ್ಯಾಡ್ಮಿಂಟನ್ ಹೌಸ್ನಲ್ಲಿ ಈ ಆಟ ಮೊದಲಿಗೆ ಆಡಿದ್ದರಿಂದ ಇದಕ್ಕೆ ಬ್ಯಾಡ್ಮಿಂಟನ್ ಎಂದು ಹೆಸರು ಬಂದಿತು ಭಾರತದಲ್ಲಿ ಆಂಗ್ಲ ಸೈನ್ಯಾಧಿಕಾರಿಗಳು ಈ ಆಟವನ್ನು ಕಂಡುಕೊಂಡಿದ್ದರು ಆಗ ಈ ಆಟಕ್ಕೆ ಪೂನಾ ಎಂದು ಕರೆಯಲಾಗುತ್ತಿತ್ತು ಕ್ರಮೇಣ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಫೆಡರೇಷನ್ ಸ್ಥಾಪನೆಗೊಂಡು ಅಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಪ್ರಾರಂಭವಾಯಿತು ಈ ಚಾಂಪಿಯನ್ಶಿಪ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶ್ರೇಷ್ಠ ಮಟ್ಟದ ಚಾಂಪಿಯನ್ಶಿಪ್ ಎಂದೆನಿಸಿಕೊಂಡಿದೆ ಬ್ಯಾಡ್ಮಿಂಟನ್ ಅಧಿಕೃತವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಬಾರ್ಸಿಲೋನಾ ಒಲಿಂಪಿಕ್ಸ್ನಲ್ಲಿ ಸ್ಥಾನಮಾನ ನೀಡಲಾಯಿತು ಮಧ್ಯಮ ಮತ್ತು ದೂರದ ಓಟಗಳ ಸ್ಪರ್ಧೆಗಳು ಯಾವುವು ಓಟಗಳಲ್ಲಿ ಮಧ್ಯಮ ಮತ್ತು ದೂರದ ಓಟಗಳು ಹೆಚ್ಚಿನ ಮಹತ್ವವನ್ನು ಹೊಂದಿರುತ್ತದೆ ಈ ಸ್ಪರ್ಧೆಗಳಲ್ಲಿ ಹೆಚ್ಚಿನ ಕಷ್ಟ ಸಹಿಷ್ಣುತೆ ಅವಶ್ಯಕತೆ ಇರುತ್ತದೆ ಮಧ್ಯಮ ದೂರದ ಓಟದ ಸ್ಪರ್ಧೆಗಳು ಎಂಟುನೂರು ಮೀಟರ್ ಸಾವಿರದ ಐನೂರು ಮೀಟರ್ ಮೂರು ಸಾವಿರ ಮೀಟರ್ ಓಟದ ಸ್ಪರ್ಧೆಗಳನ್ನು ಮಧ್ಯಮ ದೂರದ ಓಟಗಳೆಂದು ಕರೆಯುತ್ತಾರೆ ದೂರದ ಓಟದ ಸ್ಪರ್ಧೆಗಳು ಐದು ಸಾವಿರ ಮೀಟರ್ ಹತ್ತು ಸಾವಿರ ಮೀಟರ್ ಗುಡ್ಡಗಾಡು ಓಟ ಅರ್ಧ ಮ್ಯಾರಥಾನ್ ಓಟ ಮ್ಯಾರಥಾನ್ ಓಟದ ಸ್ಪರ್ಧೆಗಳನ್ನು ದೂರದ ಓಟದ ಸ್ಪರ್ಧೆಗಳೆಂದು ಕರೆಯುತ್ತಾರೆ ಸ್ಪರ್ಧೆಗಳ ಪ್ರಾರಂಭ ಸಾಮಾನ್ಯವಾಗಿ ಮೇಲೆ ಸೂಚಿಸಿರುವ ಎಲ್ಲ ಸ್ಪರ್ಧೆಗಳನ್ನು ಗುಂಪುಗಳಲ್ಲಿ ಓಡಿಸುತ್ತಾರೆ ಏಕೆಂದರೆ ಇಂಥ ಸ್ಪರ್ಧೆಗಳಲ್ಲಿ ಸ್ಪರ್ಧಿಗಳು ಸಂಖ್ಯೆಯು ಓಣಿಗಳಿಗಿಂತ ಹೆಚ್ಚಾಗಿರುತ್ತದೆ ಹಾಗೂ ಸ್ಪರ್ಧಿಗಳು ತಮ್ಮ ಓಣಿಯಲ್ಲಿಯೇ ಓಡುವ ನಿಯಮ ಅನ್ವಯವಾಗಿರುವುದಿಲ್ಲ ಗುಂಪಿನಲ್ಲಿ ಓಡಿಸುವ ಸ್ಪರ್ಧೆಗೆ ಟ್ರ್ಯಾಕ್ನಲ್ಲಿ ವಕ್ರ ಗೆರೆಯನ್ನು ಹಾಕಿರುತ್ತಾರೆ ಇದನ್ನು ಡಯಾಗ್ನಲ್ ಆಕ್ಸಿಸ್ ಎನ್ನುತ್ತಾರೆ ಉಳಿದ ಕಡೆ ನೇರ ಗೆರೆಯನ್ನು ಹಾಕಿರುತ್ತಾರೆ ಸ್ಪರ್ಧೆಯ ನಿಯಮಗಳು ಎಲ್ಲ ಸ್ಪರ್ಧೆಗಳನ್ನು ಗುಂಪುಗಳಲ್ಲಿ ಓಡಿಸಲಾಗುವುದು ಎಂಟುನೂರು ಮೀಟರ್ ಹೊರತುಪಡಿಸಿ ಸ್ಪರ್ಧೆಯನ್ನು ನಡೆಸುವಾಗ ಟ್ರ್ಯಾಕ್ನಲ್ಲಿ ಸ್ಪರ್ಧಿಗಳು ಹೆಚ್ಚಾಗಿದ್ದಲ್ಲಿ ಹೀಟ್ಸ್ಗಳನ್ನು ಮಾಡಲಾಗುತ್ತದೆ ಪ್ರತಿ ಹೀಟ್ಸ್ನಿಂದ ಆಯ್ಕೆಯಾದ ಸ್ಪರ್ಧಿಗಳನ್ನು ಅಂತಿಮ ಸ್ಪರ್ಧೆಗೆ ಓಡಿಸಲು ಅರ್ಹಗೊಳಿಸಲಾಗುವುದು ಸ್ಪರ್ಧಿಗಳ ಸಂಖ್ಯೆ ಹರಣ ಹನ್ನೆರಡಕ್ಕಿಂತ ಹೆಚ್ಚಾಗಿದ್ದರೆ ಎರಡು ಗುಂಪುಗಳನ್ನಾಗಿ ಮಾಡಿ ಏಕಕಾಲದಲ್ಲಿ ಎರಡೂ ಹೀಟ್ಸ್ಗಳನ್ನು ಒಟ್ಟಿಗೆ ಪ್ರಾರಂಭಿಸಬಹುದು ಅಂದವಾದ ಅಂಕಣವನ್ನು ರಚಿಸಿ ಅಳತೆಯ ಅಳತೆಗಳನ್ನು ಮತ್ತು ಭಾಗಗಳನ್ನು ಬರೆಯಿರಿ ಮಾರ್ಕ್ಸ್ ಕ್ವಶನ್ ವಾಲಿಬಾಲ್ ಅಂಕಣ ಹಾಕಿ ಅಂಕಣ